70 सालों से ये देश स्वतंत्र है, 55 सालों के लिए कांग्रेस की सरकार रही है, किसी ने आपसे सोना छीना? इंदिरा गांधी ने अपना सोना, जब जंग हुई थी, अपना सोना देश को दिया। मेरी माँ का मंगलसूत्र इस देश को कुर्बान हुआ है, और अगर मोदी जी मंगलसूत्र का महत्व समझते तो वो ऐसी अनैतिक बातें नहीं करते। कैसी कैसी बहकी बहकी बातें पिछले दो दिनों में, अब ये शुरू हुआ है कि कांग्रेस पार्टी चाहती है कि आपके मंगलसूत्र और आपका सोना आपसे छीन ले। 70 सालों से ये देश स्वतंत्र है, 55 सालों के लिए कांग्रेस की सरकार रही है, किसी ने आपसे सोना छीना? आपके मंगलसूत्र छीने? इंदिरा गांधी ने अपना सोना, जब जंग हुई थी, अपना सोना देश को दिया। मेरी माँ का मंगलसूत्र इस देश को कुर्बान हुआ है। ಎರಡ್ಮೂರು ದಿವಸದಿಂದ ಯಾವ ರೀತಿ ಮಾತುಗಳು ನಡೀತಾ ಇದೆ ಅಂತ ತಾವು ನೋಡ್ತೀರಾ? ಅವರಂತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ರೆ ನಮ್ಮ ಹೆಣ್ಮಕ್ಳಿನ ತಾಲಿ ಅಥವಾ ಮಂಗಲಸೂತ್ರ ಕಿತ್ಕೋತಾರೆ ಅಂತ. ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದು ಎಷ್ಟು ವರ್ಷ ಆಯಿತು? ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಆಡಳಿತ ಮಾಡಿಲ್ಲ? ನಮ್ಮ ಸ್ವಂತ ಅಜ್ಜಿಯವರು ಯುದ್ಧದಲ್ಲಿ ಅವ್ರ ಚಿನ್ನನ ಅಡ ಇಟ್ಟು ನಮ್ಮ ಸೈನಿಕರಿಗೆ ಸಹಾಯ ಮಾಡಿದ್ರು. ಇವತ್ತು ನಮ್ಮ ತಾಯ ಮಂಗಲಸೂತ್ರ, ನಮ್ಮ ತಂದೆಯವರು ಶಹೀದ್ ಆದ್ರಲ್ಲ, ಆ ಮಂಗಲಸೂತ್ರ ಈ ನೆಲದಲ್ಲಿದೆ, ಅದೇ ನಮ್ಮ ಕುಟುಂಬದ ಇತಿಹಾಸ. ಸಚ್ಚಾಯಿ ಯೇ ಹೇ ಕಿ ಯೇ ಲೋಗ್ ಮಹಿಳಾಓಂ ಕಾ ಸಂಘರ್ಷ ನಹೀ ಸಮಜ್ ಸಕ್ತೆ. ಮಹಿಳಾಓಂ ಕೆ ದಿಲ್ ಮೇ ಜೋ ಸೇವಾ ಭಾವ್ ಹೋತಾ ಹೇ ನಾ, ವೋ ಸೇವಾ ಭಾವ್ ಹಮಾರೆ ಇಸ್ ದೇಶ್ ಕಿ ಸಾರಿ ಪರಂಪರಾಓಂ ಕಾ ಆಧಾರ್ ಹೇ. वही सेवा भाव, वो जो महिला जो रात को सोएगी नहीं जब तक सारे नहीं सो जाएंगे घर में, वो महिला जब परिवार में संकट आता है, पैसों की कमी होती है, तो वो अपने गहने गिरवी रखेगी, वो भूखी सोएगी लेकिन किसी और को भूखा नहीं सोने देगी, उसका संघर्ष ये लोग नहीं जानते. ये बीजेपी पक्ष के हेण्मक्कला कष्टगळु अर्थ आगल्ल. ಈ ನಮ್ಮ ದೇಶದ ಹೆಣ್ಮಕ್ಳು ಯಾವ ರೀತಿ ಅಂದ್ರೆ ಸೇವಾ ಮನೋಭಾವದವರು, ಸೇವೆ ಮಾಡಕ್ಕೆ ಅವ್ರ ಜೀವನವನ್ನೇ ಮುಡಿಪಾಗಿಡೋರು. ಈ ಹೆಣ್ಮಕ್ಳು ತಾವೆಲ್ಲ ನೋಡಿದಿರಾ, ಅವ್ರ ಮನೆಯಲ್ಲಿ ಬೇರೆಯವರೆಲ್ಲ ಮನ್ಗೋಕ್ಕಿಂತ ಅಥವಾ ಊಟ ಮಾಡೋಕ್ಕಿಂತ ಮುಂಚೆ ಅವ್ರ ಮನ್ಗಲ್ಲ, ಅವರು ಅವ್ರ ಬೇರೆಯವ್ರಿಗೆ ಸಹಾಯ ಆಗ್ಲಿ ಅಂತ ಅವ್ರ ಸ್ವಂತ ಏನಿದೋ ಚಿನ್ನ ಆಗಿರ್ಲಿ ಏನೇ ಆಗಿರ್ಲಿ ಅಡ ಇಟ್ಟು ಜನಕ್ಕೆ ಸಹಾಯ ಮಾಡುವಂತ ಮನೋಭಾವ. ಆದ್ರೆ ಈ ನಮ್ಮ ಬಿಜೆಪಿ ನಾಯಕರಿಗೆ ನಮ್ಮ ಹೆಣ್ಮಕ್ಳ ಕಷ್ಟ, ಅವ್ರ ಕಷ್ಟ ಅಂತೂ ಅರ್ಥನೇ ಆಗಲ್ಲ. ಔರ್ ಅಗರ್ ಮೋದಿ ಜಿ ಮಂಗಲ್ ಸೂತ್ರ ಕಾ ಮಹತ್ವ ಸಮಜ್ತೆ ತೋ ವೋ ಐಸಿ ಅನೈತಿಕ್ ಬಾತೆ ನಹೀ ಕರ್ತೆ. ಪ್ರಧಾನ ಮಂತ್ರಿ ಮೋದಿ ಅವರಿಗೆ ಆ ನಮ್ಮ ಮಾಂಗಲ್ಯ ಸರದ್ದು ವ್ಯಾಲ್ಯೂ ಗೊತ್ತಿದ್ದಿದ್ರೆ ಈ ರೀತಿ ಅಂತೂ ಮಾತನಾಡ್ತಿರ್ಲಿಲ್ಲ. ಕಿಸಾನ್ ಪರ್ ಕರ್ಜ್ ಚಡ್ತಾ ಹೇ ತೋ ಉಸ್ಕಿ ಪತ್ನಿ ಅಪ್ನೆ ಮಂಗಲ್ ಸೂತ್ರ ಕೋ ಗಿರ್ವಿ ರಖ್ತಿ ಹೇ. ರೈತರು ಸಾಲ ಹೆಚ್ಚಾದಾಗ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಆ ಮಂಗಲ್ ಸೂತ್ರನ ಅಡ ಇಡ್ತಾಳೆ. ಬಚ್ಚೋ ಕಿ ಶಾದಿ ಹೋತಿ ಹೇ ಯಾ ದವಾಯಿ ಕಿ ಜರೂರತ್ ಹೋತಿ ಹೇ ತೋ ಮಹಿಳಾಯೆ ಅಪ್ನೆ ಗಹನೆ ಗಿರ್ವಿ ರಖ್ತಿ ಹೇ. ಯಾರ್ಗಾರು ಹುಷಾರ್ ತಪ್ಪದಾಗ ಅಥವಾ ದುಡ್ಡಿನ ಅವಶ್ಯಕತೆ ಆದಾಗ ನಮ್ಮ ಮನೆ ಹೆಣ್ಮಕ್ಳು ಅವ್ರದ್ದೇನಿದೋ ಅದನ್ನ ಅಡ ಇಟ್ಟು ಮನೆ ನಡೆಸ್ತಾರೆ. ಯೇ ಬಾತ್ ಯೇ ಲೋಗ್ ನಹೀ ಸಮಜ್ತೆ. ಔರ್ ಇಸ್ಕಾ ಪ್ರಮಾಣ ಯೇ ಹೇ ಕಿ ಜಬ್ ನೋಟ್ ಬಂದಿ ಹುಯಿ और महिलाओं की बचत इन्होंने ली, इन्होंने कहा कि बैंकों में पहुंचाओ, तब मोदी जी कहां थे? तब मोदी जी क्या कह रहे थे? ले रहे थे आपसे. मंगल सूत्र महत्व बगे मातड़ो नायकरो ನೋಟ್ಬಂದಿ ಆದಾಗ ನಮ್ಮ ಹೆಣ್ಮಕ್ಳು ದುಡ್ಡು ಕೂಡಿಟ್ಟಿದ್ ಕಷ್ಟಪಟ್ಟು ಕೂಡಿಟ್ಟಿದ್ ದುಡ್ಡು ಎಲ್ಲ ಆ ನೋಟ್ಗಳು ರದ್ದಾದಾಗ ಈ ಪ್ರಧಾನ ಮಂತ್ರಿ ಮೋದಿ ಅವರು ಎಲ್ಲಿದ್ರು? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಎಲ್ಲಿದ್ರು ಅವರು? ಜಬ್ ದೇಶ್ ಮೇ ಉನ್ಹೋನೆ ಕಹಾ ಕಿ ಕಲ್ ಸೆ ಲಾಕ್ ಡೌನ್ ಹೋ ಜಾಯೆಗಾ ಔರ್ ಸಾರೆ ಮಜ್ದೂರ್ ಪೂರೆ ದೇಶ್ ಭರ್ ಸೆ ಬೆಂಗಳೂರ್ ಸೆ ಭಿ ಯುಪಿ ಬಿಹಾರ್ ಅಲಗ್ ಅಲಗ್ ಜಗೋ ಮೇ ಪೈದಲ್ ನಿಕ್ಲೆ ಕ್ಯೋಂಕಿ ಇನ್ಹೋನೆ ಟ್ರೇನೆ ಬಂದ್ ಕರ್ ದಿ, ಬಸ್ ಬಂದ್ ಕರ್ ದಿ. ತಬ್ जब खाना नहीं मिल रहा था शहरों में, जब कोई चारा नहीं था, तो महिलाओं ने अपने गहने अपनी बचत गिरवी रखी, तब मोदी जी कहां थे? देश तल कोविड आदागा यारगू हेल देने रात्रो रात्रि लॉकडाउन मार दागा
ಯಾರಿಗೂ ಏನು ಎಷ್ಟೋ ಜನಕ್ಕೆ ಊಟ ಇಲ್ಲ ಎಷ್ಟೋ ಜನ ನಮ್ಮ ಇಡೀ ದೇಶಾದ್ಯಂತ ಮೈಗ್ರೆಂಟ್ ವರ್ಕರ್ಸ್ ಎಲ್ಲಿದ್ದಾರೆ ಅವರಿಗೆ ಹೋಗೋ ದಾರಿ ಇಲ್ಲ ದಿಕ್ಕಿಲ್ಲ ಎಷ್ಟೋ ಕಡೆ ಅಷ್ಟು ಕಷ್ಟ ಎಷ್ಟೋ ಜನ ಸಾವನ್ನಪ್ಪಿದ್ರು ಎಷ್ಟೋ ಜನ ನಡ್ಕೊಂಡು ನಡ್ಕೊಂಡು ಹೋಗಿ ಸತ್ತಿದ್ದಾರೆ ಅವ್ರ ಕಷ್ಟ ನೋಡ್ಕೊಳ್ಳುವಾಗ ಹೆಣ್ಮಕ್ಳು ಕಷ್ಟ ಅವ್ರು ಯಾವ ರೀತಿ ಸಹಿಸಿದ್ರು ಅಂತ ಅವಾಗ ಎಲ್ಲಿದ್ರು ಪ್ರಧಾನಮಂತ್ರಿ ಮೋದಿ ಅವರು किसान आंदोलन हुआ 600 किसान शहीद हुए उनकी विधवाओं के मंगलसूत्र के बारे में सोचा मोदी जी ने